ಪ್ರಯೋಗ ಜಡತ್ವ ವಿಷಯ ಶಕ್ತಿ ಬಲ ಮತ್ತು ಚಲನೆ ಈ ಪ್ರಯೋಗದಲ್ಲಿ ಜಡತ್ವದ ಸರಳ ಪ್ರದರ್ಶನವನ್ನು ನಾವು ನೋಡುತ್ತೇವೆ ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ವಸ್ತುಗಳು ನಾಣ್ಯ ಗಾಜಿನ ಲೋಟ ಮತ್ತು ಅಂಚೆ ಪತ್ರ ಅಥವಾ ಯಾವುದಾದರೂ ಒಂದು ದಪ್ಪ ಕಾರ್ಡ್ ಈ ಕಾರ್ಡ್ ಗಾಜಿನ ಬಾಯಿಗಿಂತ ದೊಡ್ಡದಾಗಿ ಇರಲಿ ಮೊದಲಿಗೆ ದಪ್ಪನೆಯ ಕಾಗದವನ್ನು ಗಾಜಿನ ಮೇಲೆ ಇರಿಸಿ ಮತ್ತು ತೋರಿಸಿರುವಂತೆ ನಾಣ್ಯವನ್ನು ಕಾಗದದ ಮೇಲೆ ಇರಿಸಿ ನಿಮ್ಮ ಬೆರಳುಗಳನ್ನು ಬಳಸಿ ಕಾಗದವನ್ನು ಹೊಡೆಯಿರಿ ನೀವು ಕ್ಯಾರಮ್ ಸ್ಟ್ರೈಕರನ್ನು ಹೊಡೆಯುವ ಹಾಗೆ ನಾಣ್ಯವು ಕಾಗದದೊಂದಿಗೆ ಚಲಿಸುವುದಿಲ್ಲ ಎಂಬುದನ್ನು ನೀವು ಇಲ್ಲಿ ಗಮನಿಸಬಹುದು ಅದರ ಬದಲಾಗಿ ಅದು ಗಾಜಿನಲ್ಲಿ ಬೀಳುತ್ತದೆ ಇದು ಏಕೆ ಸಂಭವಿಸುತ್ತದೆ ಪರಿಕಲ್ಪನೆ ನ್ಯೂಟನ್ನ ಚಲನೆಯ ಮೊದಲನೆಯ ನಿಯಮದ ಪ್ರಕಾರ ಯಾವುದೇ ವಸ್ತುವಿನ ಮೇಲೆ ಬಾಹ್ಯ ಬಲ ಪ್ರಯೋಗವಾಗದಿದ್ದಲ್ಲಿ ಸ್ಥಿರವಾಗಿರುವ ವಸ್ತುಗಳು ಸ್ಥಿರವಾಗಿಯೇ ಇರುತ್ತವೆ ಹಾಗೂ ಚಲಿಸುತ್ತಿರುವ ವಸ್ತುಗಳು ಚಲಿಸುತ್ತಲೇ ಇರುತ್ತವೆ ಇದರ ಅರ್ಥ ವಸ್ತುಗಳು ಸ್ಥಿರ ಅಥವಾ ಚಲಿಸುತ್ತಿರುವ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತವೆ ವಸ್ತುಗಳ ಈ ಲಕ್ಷಣವನ್ನು ಜಡತ್ವ ಎನ್ನುವರು ರಾಶಿಯು ಹೆಚ್ಚಾಗಿರುವ ವಸ್ತುಗಳಲ್ಲಿ ಜಡತ್ವವು ಹೆಚ್ಚಾಗಿರುತ್ತದೆ ನಾಣ್ಯವು ದಪ್ಪನೆಯ ಕಾಗದ ಮೇಲೆ ಇದ್ದಾಗ ಗುರುತ್ವಾಕರ್ಷಣ ಬಲ ಅದರ ಮೇಲೆ ಕಾರ್ಯನಿರ್ವಹಿಸುತ್ತಾ ಇರುತ್ತದೆ ಕಾಗದವನ್ನು ಜೋರಾಗಿ ಹೊಡೆದಾಗ ಅಥವಾ ಸ್ಟ್ರೈಕ್ ಮಾಡಿದಾಗ ಕಾಗದ ಮೇಲೆ ಹೊಸ ಬಲವು ಕಾರ್ಯನಿರ್ವಹಿಸಿ ಅದನ್ನು ಚಲಿಸುವಂತೆ ಮಾಡುತ್ತದೆ ನಾಣ್ಯದ ಜಡತ್ವವು ಅದನ್ನು ಕಾಗದದೊಂದಿಗೆ ಚಲಿಸದಂತೆ ತಡೆಯುತ್ತದೆ ಕಾಗದ ಅನುಪಸ್ಥಿತಿಯಲ್ಲಿ ಕೆಳಮುಖ ಗುರುತ್ವಾಕರ್ಷಣೆಯ ಬಲದಿಂದಾಗಿ ನಾಣ್ಯವು ಗಾಜಿನೊಳಗೆ ಬೀಳುತ್ತದೆ ನೀವು ಇದನ್ನು ಪ್ರಯತ್ನಿಸಿ ಚಲಿಸುತ್ತಿರುವ ಬಸ್ ನಿಂತಾಗ ಬಸ್ನಲ್ಲಿ ಕುಳಿತಿರುವ ನೀವು ಮುಂದಕ್ಕೆ ಬಾಗುತ್ತೀರಿ ಹಾಗೆಯೇ ನಿಂತಿರುವ ಬಸ್ ಚಲಿಸಿದಾಗ ಬಸ್ನಲ್ಲಿ ಕುಳಿತಿರುವ ನೀವು ಹಿಂದಕ್ಕೆ ಸರಿಯುತ್ತೀರಿ ಇದು ಏಕೆ ಸಂಭವಿಸುತ್ತದೆ